ಪ್ರಿಯ ವೀಕ್ಷಕರ ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಸಮಥಿಂಗ್ ಸ್ಪೆಷಲ್ ಸ್ಟೋರಿ. ರಾಜ್ಯದಲ್ಲಿ ಶುರುವಾಗಿದ್ದ ಐಎಎಸ್ ವರ್ಸಸ್ ಐಪಿಎಸ್ ಬಿಕ್ಕಟ್ಟಿಗೆ ರಾಜ್ಯ ಸರ್ಕಾರ ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಾಡಿದೆ. ಡಿ ರೂಪಾ ಹಾಗೂ ರೋಹಿಣಿ ಸಿಂಧೂರಿ ಅವರನ್ನು ಸ್ಥಳ ನಿಯೋಜನೆ ಮಾಡದೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಇನ್ನು ಈ ವರ್ಗಾವಣೆಯಲ್ಲಿ 7 ಮಂದಿ ಐಎಎಸ್ ಅಧಿಕಾರಿಗಳು ಸೇರಿದ್ದಾರೆ ಎನ್ನುವುದು ಸತ್ಯವಾದರೂ ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರ ಗಂಡ ಮುನೀಶ್ ಮೌದ್ಗಲ್ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಡಿಪಿಎಆರ್ ಪ್ರಧಾನ ಕಾರ್ಯದರ್ಶಿಯಾಗಿ ಮುನೀಶ್ ಮೌದ್ಗಿಲ್ ನಿಯೋಜನೆ ಮಾಡಲಾಗಿದೆ. ಜಗಳ ಆಡಿದ್ದು ಡಿ ರೂಪಾ ಹಾಗೂ ರೋಹಿಣಿ ಸಿಂಧೂರಿ, ಆದರೆ ಅವರಿಬ್ಬರಿಗೂ ವರ್ಗಾವಣೆ ಶಿಕ್ಷೆ ಕೊಟ್ಟಿದ್ದು ಸರಿ. ಆದರೆ ಯಾವುದೇ ವಿವಾದದಲ್ಲಿ ಪಾತ್ರ ವಹಿಸದಿದ್ದರೂ ಮುನೀಶ್ ಮೌದ್ಗಿಲ್ರವರನ್ನು ವರ್ಗಾವಣೆ ಮಾಡಿದ್ದು ಯಾಕೆ ಎನ್ನುವ ಅನುಮಾನ ಸಾಕಷ್ಟು ಜನರನ್ನು ಕಾಡುತ್ತಿದೆ. ಪಂಜಾಬ್ನ ಜಲಂಧರ್ ಮೂಲದ ಮುನೀಶ್ ಕರ್ನಾಟಕ ಕೆಡರ್ನ ಐಎಎಸ್ ಅಧಿಕಾರಿ. 1998ರಲ್ಲಿ ಕರ್ನಾಟಕಕ್ಕೆ ಅಧಿಕಾರಿಯಾಗಿ ಬಂದಿರುವ ಮುನೀಶ್ ಎಂಜಿಎನ್ ಪಬ್ಲಿಕ್ ಸ್ಕೂಲ್ ಮತ್ತು ದಯಾನಂದ ಮಾದರಿಯ ಶಾಲೆಯಲ್ಲಿ ಕಲಿತು ಬಳಿಕ ಬಾಂಬೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಬಿಟೆಕ್ ಪದವಿ ಪಡೆದಿದ್ದಾರೆ. ಆ ಬಳಿಕ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಎಂಟೆಕ್ ಕೂಡ ಪೂರೈಸಿದ್ದಾರೆ. ಯಾವುದೇ ಇಲಾಖೆಗೆ ಹೋದರೂ ತಾನಾಯಿತು, ತನ್ನ ಕೆಲಸ ಆಯಿತು ಎಂದು ಕೆಲಸ ಮಾಡುವ ಮುನೀಶ್ ಈ ಬಾರಿ ಯಾವುದೇ ತಂಟೆ ತಕರಾರು ಇಲ್ಲದಿದ್ದರೂ ಮುನೀಶ್ ಮೌದ್ಗಿಲ್ ಅವರನ್ನು ಡಿಪಿಎಆರ್ ಪ್ರಧಾನ ಕಾರ್ಯದರ್ಶಿಯಾಗಿ ನಿಯೋಜನೆ ಮಾಡಿದ್ರ ಹಿಂದೆ ಸಾಕಷ್ಟು ಗುಮಾನಿಗಳಿವೆ. ಅದರ ಜೊತೆ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಐಪಿಎಸ್ ಅಧಿಕಾರಿ ರೂಪಾ ಸಿಡಿದು ಬೀಳಲು ಕಾರಣ ಇದೇ ಮುನೀಶ್ ಅನ್ನೋ ಮಾತುಗಳು ಕೇಳಿಬಂದಿವೆ. ರೂಪಾ ಕಳೆದ 2 ದಿನದಿಂದ ಸಾಕಷ್ಟು ಆರೋಪ ಮಾಡಿದ್ರು. ಆರೋಪ ಮಾಡಿದ್ದು ಮಾತ್ರವಲ್ಲ, ರೋಹಿಣಿ ಸಿಂಧೂರಿ ಇಲ್ಲಿಯವರೆಗೂ ಎಲ್ಲಿಯೂ ಹಂಚಿಕೊಳ್ಳದ ಫೋಟೋಗಳನ್ನು ರೂಪಾ ಸಮಾಜದ ಎದುರು ತೆರೆದಿಟ್ಟಿದ್ರು. ಅಷ್ಟೇ ಅಲ್ಲದೆ ಇನ್ನೂ ತೋರಿಸಲು ಸಾಧ್ಯವಿಲ್ಲದ ಫೋಟೋಗಳು ನನ್ನ ಬಳಿಯಿವೆ ಎನ್ನುವ ಸುಳಿವನ್ನು ನೀಡಿದ್ರು. ಜೊತೆಗೆ ನಗ್ನ ಫೋಟೋಗಳ ಬಗ್ಗೆ ಮಾತನಾಡುವ ಧೈರ್ಯ ಇದೆಯಾ ಎಂದು ರೋಹಿಣಿ ಸಿಂಧೂರಿಗೆ ನೇರವಾಗಿ ಸವಾಲು ಎಸೆದಿದ್ರು. ಇಷ್ಟೆಲ್ಲ ಆದ್ಮೇಲೆ ರೋಹಿಣಿ ಸಿಂಧೂರಿ 3 ಐಎಎಸ್ ಅಧಿಕಾರಿಗಳಿಗೆ ಈ ರೀತಿ ಫೋಟೋ ವಿಡಿಯೋ ಕಳಿಸಿದ್ದಾರೆ. ಸಂಸಾರ ಮುರಿಯುವುದೇ ಇವರ ಕೆಲಸ ಎನ್ನುವ ಮೂಲಕ ರೋಹಿಣಿ ಸಿಂಧೂರಿ ಮಾನವ ಮೂರು ಖಾಸಿಗೆ ಹರಾಜು ಹಾಕಿದ್ರು. ಹಾಗಿದ್ದ ಮೇಲೆ ರೋಹಿಣಿ ಇಷ್ಟೊಂದು ಸೀಕ್ರೆಟ್ ಆಗಿ ಡಿ ರೂಪಾ ಕೈಗೆ ಸಿಗಬೇಕಿದ್ದರೆ ಕಾರಣ ಯಾರು ಎನ್ನುವುದನ್ನು ಬೆನ್ನತ್ತಿದ ನಮಗೆ ಸಿಕ್ಕಿದ್ದು ಮುನೀಶ್ ಮೌದ್ಗಿಲ್ ನೆರಳು. ಡಿ ರೂಪಾ ಇಷ್ಟೆಲ್ಲ ರಂಪಾಟ ಮಾಡಬೇಕಿದ್ದರೆ ಕಾರಣ ಏನು ಎನ್ನುವುದನ್ನು ಹುಡುಕಿಕೊಂಡು ಹೋರಾಟಾಗ ಕೇಳಿ ಬಂದ ಮಾತು, ಹೆಣ್ಣು ಎಲ್ಲವನ್ನು ಸಹಿಸಿಕೊಳ್ತಾರೆ, ತನ್ನ ಗಂಡ ಬೇರೊಬ್ಬಳ ಸೆರಗು ಹಿಡಿಯುವುದನ್ನು ಬಿಟ್ಟು ಎನ್ನುವ ಮಾತು ರೋಹಿಣಿ ಸಿಂಧೂರಿ ಮೈಸೂರು ಡಿಸಿ ಆಗಿದ್ದ ಸಮಯದಲ್ಲೂ ಮುನೀಶ್ ಮೌದ್ಗಿಲ್ ಜೊತೆಗೆ ಆತ್ಮೀಯತೆ ಹೊಂದಿದ್ದರು ಎನ್ನುವುದು ಬಹಿರಂಗ ಆಗಿದೆ. ಇದನ್ನು ಸ್ವತಃ ರೂಪಾ ಕೂಡ ಮಾತನಾಡುವ ವೇಳೆ ಬಹಿರಂಗ ಮಾಡಿದ್ರು. ಸರ್ಕಾರದ ವರ್ಗಾವಣೆ ವಿರುದ್ಧ ಕೋರ್ಟ್ಗೆ ಹೋಗಲು ಮುನೀಶ್ ಮೌದ್ಗಿಲ್ ಅವರೇ ಡ್ರಾಫ್ಟ್ ರೆಡಿ ಮಾಡಿ ಕೊಟ್ಟಿದ್ದರು ಎಂದಿದ್ದರು. ಇನ್ನು ರೋಹಿಣಿ ಸಿಂಧೂರಿ ಬೆಂಗಳೂರಿಗೆ ವರ್ಗಾವಣೆಯಾಗಿ ಬಂದ ಬಳಿಕ ರೂಪಾ ಸಂಸಾರದಲ್ಲಿ ಬಿರುಗಾಳಿ ಶುರುವಾಗಿತ್ತು. ಸಾಕಷ್ಟು ದಿನಗಳಿಂದ ಸಾಕ್ಷಿಗಳ ಕಲೆ ಹಾಕಿದ್ದ ರೂಪಾ ಕೊನೆಗೆ ಎಲ್ಲವನ್ನು ಬಹಿರಂಗ ಮಾಡುವ ಪ್ರಯತ್ನ ನಿರ್ಧಾರಕ್ಕೆ ಬಂದರು. ಇನ್ನು ಸಿಎಂ ಭೇಟಿ ವೇಳೆ ತನಗಾದ ದೋಖಾದ ಬಗ್ಗೆ ಉಲ್ಲೇಖಿಸಿದ್ದಾರೆ ಎನ್ನಲಾಗಿದ್ದು, ರೋಹಿಣಿ ಸಿಂಧೂರಿ ಕಳುಹಿಸಿದ್ದಾರೆ ಎನ್ನಲಾದ ಒಂದು ಸಂದೇಶವನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ತೋರಿಸಿದ್ದಾರೆ ಎನ್ನುವ ಮಾತುಗಳು ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿಬರುತ್ತಿದೆ. ರೂಪಾ ಮೌದ್ಗಿಲ್ ವರ್ಗಾವಣೆಯಾಗಿರುವುದು ಇದೇ ಮೊದಲ ಬಾರಿ ಏನಲ್ಲ. ಇವರು 20 ವರ್ಷಗಳಲ್ಲಿ 40 ಬಾರಿ ವರ್ಗಾವಣೆಯಾಗಿದ್ದಾರೆ. ಈ ಹಿಂದೆಯೂ ಕೂಡ ಹಿರಿಯ ಐಪಿಎಸ್ ಅಧಿಕಾರಿಯೊಂದಿಗೆ ಸಮರ ಸಾರಿದ್ರು. ಸದ್ಯ ಅವರು ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿಯಾಗಿದ್ದಾರೆ. ಮೂಲತಃ ದಾವಣಗೆರೆಯಾದ ರೂಪಾ 2000 ಬ್ಯಾಚ್ನ ಐಪಿಎಸ್ ಅಧಿಕಾರಿ. ಇವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ 43ನೇ ರ್ಯಾಂಕ್ ಗಳಿಸಿದ್ದಾರೆ. ಹೈದರಾಬಾದ್ ಸರ್ದಾರ್ ವಲ್ಲಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ನಂತರ ಕರ್ನಾಟಕ ಕೇಡರ್ನ ಅಧಿಕಾರಿಯಾಗಿ ತಮ್ಮ ವೃತ್ತಿ ಆರಂಭಿಸಿದ್ರು. ರೂಪಾ ಅವರನ್ನು ಉತ್ತರ ಕರ್ನಾಟಕದ ಧಾರವಾಡ, ಗದಗ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ.
ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ 2007ರಲ್ಲಿ ಕೇಂದ್ರದ ಮಾಜಿ ಸಚಿವೆ ಉಮಾ ಭಾರತಿ ಅವರನ್ನು ಬಂಧಿಸಿದ್ರು. 2013ರಲ್ಲಿ ಅವರು ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಅಧಿಕಾರ ಸ್ವೀಕಾರ ಮಾಡುವವರೊಂದಿಗೆ ಇವರು ಇಲಾಖೆಯಲ್ಲಿ ದೇಶದ ಮೊದಲ ಮಹಿಳಾ ಪೊಲೀಸ್ ಅಧಿಕಾರಿಯಾಗಿಯೂ ಗುರುತಿಸಿಕೊಂಡ್ರು. 2017ರ ಜೂನ್ನಲ್ಲಿ ಬಂಧಿಖಾನೆ ಡಿಐಜಿಪಿಯಾಗಿ ಅಧಿಕಾರ ವಹಿಸಿಕೊಂಡ ಸಮಯದಲ್ಲಿ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಜಯಲಲಿತಾರವರ ಆಪ್ತೆ ಶಶಿಕಲಾ ಪರಪ್ಪನಾಗ್ರಹಾರ ಜೈಲಿನಲ್ಲಿ ಇರುವಾಗ ಇವರಿಗೆ ಕಾನೂನುಬಾಹಿರವಾಗಿ ಸವಲತ್ತುಗಳನ್ನು ನೀಡುತ್ತಿರುವ ಬಗ್ಗೆ ಬಹಿರಂಗವಾಗಿ ಹೇಳಿದ್ರು. ನಂತರ ಅವರನ್ನು ಅಲ್ಲಿಂದ ರಸ್ತೆ ಸುರಕ್ಷತೆ ಆಯುಕ್ತರ ಹುದ್ದೆಗೆ ವರ್ಗಾವಣೆಯಾಗಿದ್ರು. ಇನ್ನು 2020ರಲ್ಲಿ ಬೆಂಗಳೂರು ನಗರ ಹೆಚ್ಚುವರಿ ಪೊಲೀಸ್ ಕಮಿಷನರ್ ಆಗಿದ್ದ ಹೇಮಂತ್ ನಿಂಬಾಳ್ಕರ್ ವಿರುದ್ಧ 612 ಕೋಟಿ ರು ವೆಚ್ಚದ ಸುರಕ್ಷಾ ನಗರ ಯೋಜನೆ ಟೆಂಡರ್ ವಿಚಾರದಲ್ಲಿ ರೂಪ ಅಕ್ರಮದ ಆರೋಪ ಮಾಡಿದ್ರು. ಇದು ಬಹಳ ಚರ್ಚೆಯಾಗಿತ್ತು. ನಂತರ ಸರ್ಕಾರ ಇಬ್ಬರನ್ನು ವರ್ಗಾವಣೆ ಮಾಡಿತ್ತು. ಸದ್ಯ ರೂಪಾ ಅವರು ರಾಜ್ಯ ಕರಕುಶಲಾಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸದ್ಯಕ್ಕೆ ರೋಹಿಣಿ ಸಿಂಧೂರಿಯವರ ವಿರುದ್ಧ ಸಿಡಿದು ನಿಂತು ವರ್ಗಾವಣೆಯಾಗಿದ್ದಾರೆ. ಇಷ್ಟೊಂದೆಲ್ಲ ರಂಪಾಟಕ್ಕೆ ಸ್ವತಃ ರೂಪಾರವರ ಗಂಡನೆ ಕಾರಣ ಎಂಬ ಮಾತುಗಳು ಕೇಳಿಬರುತ್ತಿವೆ. ಪ್ರಿಯ ವೀಕ್ಷಕರು,